ಆತ್ಮೀಯ ವೀಕ್ಷಕರೇ, ಇಂದು ನಾವು ನಿಮಗೆ ಪರಿಚಯಿಸುತ್ತಿರುವಂತಹ ಕ್ಷೇತ್ರ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ. ಹೌದು, ಚಿಕ್ಕೋಡಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಜಿಲ್ಲಾ ಕೇಂದ್ರವಲ್ಲದಿದ್ದರೂ ಕೂಡ 1999 ಇದು ಮೀಸಲು ಕ್ಷೇತ್ರವಾಗಿತ್ತು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಪ್ರಕಾಶ್ ಹುಕ್ಕೇರಿಯವರು ಸ್ಪರ್ಧೆ ಮಾಡಿದರೆ, ಹಾಗೆಯೇ ಬಿಜೆಪಿ ಅಭ್ಯರ್ಥಿಯಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅಣ್ಣಾ ಸಾಹೇಬ್ ಜೊಲ್ಲೆಗೆ ಇದು ಮೊದಲ ಲೋಕಸಭಾ ಚುನಾವಣೆ. ಪ್ರಕಾಶ್ ಹುಕ್ಕೇರಿ ಕಳೆದ ಬಾರಿಯ ಸಂಸದರು ಕೂಡ. ಹೌದು, ಹಾಗಾದರೆ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಅಂತ ನೋಡೋಣ. ಒಟ್ಟು ಮತದಾರರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ 15,79,309. ಇದರಲ್ಲಿ ಪುರುಷರು 8,06,052 ಮತ್ತು ಮಹಿಳೆಯರು 7,73,202. ನಾವು ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡೋದಾದರೆ 2014 ಪ್ರಕಾಶ್ ಹುಕ್ಕೇರಿಯವರು ಕಾಂಗ್ರೆಸ್ನಿಂದ 4,74,373 ಓಟುಗಳನ್ನು ತೆಗೆದುಕೊಂಡಿದ್ರು. ರಮೇಶ್ ಕತ್ತಿ ಬಿಜೆಪಿಯಿಂದ 4,71,370. ಅಂದರೆ ಕೇವಲ 3,000 ಓಟಿನ ಅಂತರದಿಂದ ಪ್ರಕಾಶ್ ಹುಕ್ಕೇರಿ ಕಳೆದ ಬಾರಿ ಗೆದ್ದಿದ್ರು. ಅಂದರೆ ನೆಕ್ ಟು ನೆಕ್ ಫೈಟ್ ಕೊಟ್ಟಿದ್ರು. ಈ ಸಲ ಕೂಡ ರಮೇಶ್ ಕತ್ತಿ ನನಗೇ ಬಿಜೆಪಿ ಟಿಕೆಟ್ ಕೊಡುತ್ತೆ ಅಂತ ಭಾವಿಸಿದ್ರು. ಆದರೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಕೊಡುವುದರ ಮೂಲಕ ರಮೇಶ್ ಕತ್ತಿ ಮತ್ತು ಉಮೇಶ್ ಕತ್ತಿ ಅವರಿಗೆ ಅಸಮಾಧಾನ ಹೆಚ್ಚಾಗಿದೆ ಅನ್ನುವಂತಹದ್ದು ಪ್ರಮುಖ ಅಂಶ. ಸೊ ಈ ನಿಟ್ಟಿನಲ್ಲಿ ಅವರಿಬ್ಬರೂ ಕೂಡ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ, ಅಥವಾ ಈ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಬ್ಬರ ವಿಶ್ವಾಸವನ್ನು ಪಡ್ಕೊಂಡು ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೇಗೆ ಚುನಾವಣೆಯನ್ನು ಎದುರಿಸ್ತಾರೆ ಎನ್ನುವಂತಹದ್ದು ಬಹಳ ಪ್ರಮುಖವಾದ ಅಂಶ. ಕೃಷ್ಣಾ ನದಿ ತೀರದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸದ್ಯ ಈ ಎರಡು ಕುಟುಂಬಗಳದ್ದೇ ಸದ್ದು. ಅಂದರೆ ಸ್ಪರ್ಧೆಗಿಳಿದಿರುವಂತಹ ಇಬ್ಬರೂ ನಾಯಕರು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಎನ್ನುವುದು ರೋಚಕ. ಕಾಂಗ್ರೆಸ್ನಿಂದ 6 ಶಾಸಕರಾಗಿ 2014 ಸಂಸದರಾಗಿ ಲೋಕಸಭೆ ಪ್ರವೇಶ ಮಾಡಿದಂತಹ ಪ್ರಕಾಶ್ ಹುಕ್ಕೇರಿ ಮೈತ್ರಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಕಣಕ್ಕೆ ಇಳಿದಿದ್ದಾರೆ. ಸೊ ಇವರಿಗೆ ಪ್ರತಿಸ್ಪರ್ಧಿಯಾಗಿ ನಿಪ್ಪಾಣಿ ಶಾಸಕಿ ಶಶಿಕಲಾ ಜೊಲ್ಲೆಯವರ ಪತಿ ಉದ್ಯಮಿ ಅಣ್ಣಾ ಸಾಹೇಬ್ ಜೊಲ್ಲೆ ಬಿಜೆಪಿಯಿಂದ ಅಖಾಡಕ್ಕೆ ಇಳಿದಿದ್ದಾರೆ. ಇವರೊಂದಿಗೆ ಇನ್ನೂ 9 ಅಭ್ಯರ್ಥಿಗಳು ಸ್ಪರ್ಧೆಯಲ್ಲಿ ಇದ್ದಾರೆ ಈ ಕ್ಷೇತ್ರದಲ್ಲಿ ಎನ್ನುವುದು ಮತ್ತೊಂದು ವಿಶೇಷ. ಅಂದರೆ ಹುಕ್ಕೇರಿ ಮತ್ತು ಜೊಲ್ಲೆ ಕುಟುಂಬದ ನಡುವೆ ಈ ಹಿಂದೆ ಕೂಡ ಚುನಾವಣಾ ಸ್ಪರ್ಧೆಗಳು ನಡೆದಿದ್ದಾವೆ. ಅದರಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪ್ರಕಾಶ್ ಹುಕ್ಕೇರಿ 2004 ಅವರ ವಿರುದ್ಧ ಮತ್ತು ಅವರ ಮಗ ಶಾಸಕ ಗಣೇಶ್ ಹುಕ್ಕೇರಿ ಎದುರು 2013 ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದರು. ಈ ಬಾರಿ ಮಾಜಿ ಸಂಸದ ರಮೇಶ್ ಕತ್ತಿ ಅವರನ್ನು ಹಿಂದಿಕ್ಕಿ ಆಶ್ಚರ್ಯ ಪಡೋ ರೀತಿಯಲ್ಲಿ ಬಿಜೆಪಿ ಟಿಕೆಟ್ ಗಿಟ್ಟಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಜಿಲ್ಲೆಯಲ್ಲಿ ಇರುವಂಥ ಮಾತು. ಅಂದರೆ ಮೊದಲ ಲೋಕಸಭಾ ಚುನಾವಣೆಗೆ ಈ ಜೊಲ್ಲೆ ಧುಮುಕಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ರಿಸಲ್ಟ್ ಅನ್ನುವಂಥದ್ದು ನಾವು ನೋಡಬೇಕಾಗತ್ತೆ. ನಾನಾಗಲೇ ಹೇಳಿದ ಹಾಗೆ 1999 ಮೀಸಲು ಕ್ಷೇತ್ರ ಆಗಿದ್ದ ಈ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ 1967 ಕಾಂಗ್ರೆಸ್ನ ಬಿ ಶಂಕರಾನಂದ 7 ಗೆದ್ದು ದಾಖಲೆ ಬರೆದಿದ್ದಾರೆ. ವಿಜಯಪುರದಿಂದ ವಲಸೆ ಬಂದಂತಹ ರಮೇಶ್ ಜಿಗಜಿಣಗಿ ಕೂಡ ಲೋಕಶಕ್ತಿ JDU BJPಯಿಂದ ಸ್ಪರ್ಧಿಸಿ ಹ್ಯಾಟ್ರಿಕ್ ಜಯ ಕಂಡಿದ್ರು. ಅಂದರೆ ಈ ಕ್ಷೇತ್ರ ಮಹಾರಾಷ್ಟ್ರ ಗಡಿಗೆ ಹೊಂದಿಕೊಂಡಿದ್ದು ಇಲ್ಲಿ ಲಿಂಗಾಯತ ಅಲ್ಪಸಂಖ್ಯಾತ ಮತಗಳೇ ನಿರ್ಣಾಯಕ. ಅಹಿಂದ ವರ್ಗವು ದೊಡ್ಡ ಸಂಖ್ಯೆಯಲ್ಲಿದೆ. ಚಿಕ್ಕೋಡಿ ಅಥಣಿ ಹುಕ್ಕೇರಿ ರಾಯಬಾಗ ತಾಲೂಕುಗಳು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಕಾಂಗ್ರೆಸ್ BJP ತಲಾ 4 ಶಾಸಕರನ್ನು ಹೊಂದಿದೆ. ಅಂದರೆ ಈ ಕ್ಷೇತ್ರದ ತುಂಬ ನೀರಾವರಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಕಬ್ಬಿನ ಬಿಲ್ ಬಾಕಿ ಸಮಸ್ಯೆಗಳು ಕೂಡ ಇಲ್ಲಿ ಚುನಾವಣೆಯ ಪ್ರಮುಖ ಅಸ್ತ್ರವಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಸೊ ಒಟ್ಟಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ನೋಡೋದಾದರೆ ಒಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಯವರು ನಾವು ಮಾಡಿದಂತಹ ಅಂದರೆ ಅತಿ ಹೆಚ್ಚು ಅನುದಾನವನ್ನು ತಂದಿದ್ದಾರೆ ಅನ್ನುವಂಥ ಒಂದು ಮಾತೇನಿದೆ, ಸೊ ಅದೇ ನನ್ನ ವೈಯಕ್ತಿಕ ವರ್ಚಸ್ಸು ಮತ್ತು ನಾಯಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದೀನಿ ಅನ್ನುವಂಥದ್ದು ಮತ್ತು ಒಳ್ಳೆಯ ಕೆಲಸವನ್ನು ಮಾಡಿದ್ದೀನಿ ಜನರು ನನ್ನನ್ನು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ಪ್ರಕಾಶ್ ಹುಕ್ಕೇರಿಯವರ ಆತ್ಮವಿಶ್ವಾಸ. ಹಾಗೆಯೇ
ಅಣ್ಣಾ ಸಾಹೇಬ್ ಜೊಲ್ಲಿ ಅವರನ್ನ ನೋಡೋದಾದ್ರೆ, ಸೊ ಮೋದಿ ಹೆಸರಿನ ಬಲ ಅವರಿಗೆ ವರ್ಕ್ ಆಗತ್ತಾ, ಮೋದಿ ಹವಾ ಅವರಿಗೆ ಕೆಲಸ ಮಾಡುತ್ತಾ ಅನ್ನುವಂತಹದ್ದು. ಮತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಅವರು ಪರಿಚಿತರಿದ್ದಾರೆ, ಮತ್ತೆ ಇಂಡಸ್ಟ್ರಿಯಲಿಸ್ಟ್ ಆಗಿ ಸಾಕಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಿದ್ದಾರೆ ಎನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆ ಹೇಳೋದಾದರೆ, ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಂತಿರುವ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ, ಇಡೀ ಒಂದು ಬಾರ್ಡರ್ ಏನಿದೆ ಅಥವಾ ಅಲ್ಲಿನ ಯುವಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಒಂದು ಕಡೆ ಮೋದಿ ಮಂತ್ರವನ್ನು ಜಪಿಸ್ತಿದ್ದಾರೆ. ಆದರೆ ಸಾಂಪ್ರದಾಯಿಕವಾಗಿ ವೋಟ್ ಮಾಡುವಂತಹ ಅಥವಾ ಸಾಂಪ್ರದಾಯಿಕ ಬೆಳವಣಿಗೆಯಲ್ಲಿರುವಂತಹ ಹಿರಿಯರು ಅಥವಾ ಕಾಂಗ್ರೆಸ್ಗೆ ವೋಟ್ ಮಾಡ್ಕೊಂಡು ಬಂದಿರುವಂತಹ ಒಂದು ಆ ಪರಂಪರೆ ಏನಿದೆ, ಸೊ ಅವರೆಲ್ಲರೂ ಕೂಡ ಪ್ರಕಾಶ್ ಹುಕ್ಕೇರಿಯವರ ಕೆಲಸವನ್ನು ನೋಡಿ ನಾವು ವೋಟ್ ಹಾಕ್ತೀವಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾದರೆ ಇಲ್ಲಿರ್ತಕ್ಕಂಥ ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಲಿ ಯಾರೆಲ್ಲ ಗೆದ್ದಿದ್ದಾರೆ, ಯಾರ ಪವರ್ ಏನು ಅನ್ನೋದನ್ನು ನಾವು ನೋಡೋಣ. ಚಿಕ್ಕೋಡಿ ಸದಲಗ ಕಾಂಗ್ರೆಸ್ MLA ಇದ್ದಾರೆ, ನಿಪ್ಪಾಣಿ BJP MLA, ಹುಕ್ಕೇರಿ BJP, ಯಮಕನ ಮರಡಿ ಕಾಂಗ್ರೆಸ್, ಅಥಣಿ ಕಾಂಗ್ರೆಸ್, ಕಾಗವಾಡ ಕಾಂಗ್ರೆಸ್, ರಾಯಭಾಗ BJP ಮತ್ತು ಕುಡುಚಿ BJP. ಅಂದರೆ ಇಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಮತ್ತು BJP ಅಭ್ಯರ್ಥಿಗಳು ಇದ್ದಾರೆ, ಅಂದರೆ MLAಗಳಾಗಿದ್ದಾರೆ. ಹಾಗೆಯೇ ಈ ಹಿಂದೆ ಗೆದ್ದಂಥವರು 1957 DA ಕಟ್ಟಿ, 1962 VL ಪಾಟೀಲ್ರು ಕಾಂಗ್ರೆಸ್ನಿಂದ, 71, 77, 80, 84, 89, 91 B. ಶಂಕರಾನಂದ ಇದೊಂದು ರೆಕಾರ್ಡ್ ಮಾಡಿದ್ದಾರೆ. ಹಾಗೆಯೇ 96 ರತ್ನಮಾಲಾ ಸವಣೂರು ಜನತಾದಳದಿಂದ, 98, 99, 2004 ರಮೇಶ್ ಜಿಗಜಿಣಗಿ BJPಯಿಂದ, 2009 ರಮೇಶ್ ಕತ್ತಿ BJPಯಿಂದ, ಮತ್ತೆ 2014 ಪ್ರಕಾಶ್ ಹುಕ್ಕೇರಿ ಕಾಂಗ್ರೆಸ್ನಿಂದ. ಸೊ ಒಟ್ಟಾರೆ ಇದು ಈ ಹಿಂದೆ ಗೆದ್ದಂತಹ ಲೋಕಸಭಾ ಸದಸ್ಯರ ವಿವರಗಳು. ಸೊ ಈ ಸಲ ಚಿಕ್ಕೋಡಿ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷಗಳ ಪ್ರಭಾವ ಹೆಚ್ಚಾಗತ್ತಾ ಅಥವಾ ವ್ಯಕ್ತಿಗತ ಪ್ರಭಾವ ಹೆಚ್ಚಾಗತ್ತಾ, ಅವರ ಮಾಡಿದ ಕೆಲಸಗಳು ಕೈ ಹಿಡಿಯುತ್ತಾ ಅಥವಾ ಮೋದಿ ಅಲೆ ಇಲ್ಲಿ ಕೆಲಸ ಮಾಡುತ್ತಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡು, ಸೊ ನಾವು ಇನ್ನೂ ಸ್ವಲ್ಪ ದಿನ ಕಾಯಲೇಬೇಕು. ಯಾಕಂದರೆ ಈ ಚಿಕ್ಕೋಡಿ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿಯನ್ನು ಮತದಾರ ಕೈ ಹಿಡಿತಾನೆ ಎನ್ನುವಂತಹದನ್ನು ನಾವು ತಿಳ್ಕೋಬೇಕಾದ್ರೆ, ಸೊ ಲೆಟ್ಸ್ ವೈಟ್ ಆ್ಯಂಡ್ ವಾಚ್. ಫಾರ್ ಮೋರ್ ಪ್ರೋಗ್ರಾಮ್ಸ್ ಕೈಂಡ್ಲಿ ಸಬ್ಸ್ಕ್ರೈಬ್ ಸಕ್ಕಸ್ ಸುದ್ದಿ ಆನ್ YouTube ಚಾನಲ್ ಆ್ಯಂಡ್ ಫಾಲೋ ಅಸ್ ಫೇಸ್ಬುಕ್, ಟ್ವಿಟರ್ ಆ್ಯಂಡ್ ಇನ್ಸ್ಟಾಗ್ರಾಮ್.